ಎಫ್ ಐ ಆರ್ಗಳು ಒಬ್ರಿಗೊಬ್ರು ಎಫ್ ಐ ಆರ್ಗಳು ಹಾಕೊತಾ ಇದಾರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನೋಡಿದ್ರೆ ಇವತ್ತು ಒಬ್ರಿಗೊಬ್ರು ಈ ಕೊನೆಗೆ ನಿರ್ಮಲಾ ಸೀತಾರಾಮನ್ ಆದಿಯಾಗಿ ಎಲ್ಲರಿಗೂ ಎಫ್ ಐ ಆರ್ಗಳು ಹಾಕೊಂಡ್ರು ಆ ಲೋಕಾಯುಕ್ತ ಬಂದು ಅಲ್ಟಿಮೇಟ್ಲಿ ಸಿ ಎಮ್ ಕೆಳಗಡೆನೇ ಬರೋದು ಸೊ ಅದು ಎಷ್ಟು ನ್ಯಾಯಬದ್ಧವಾಗಿ ನಡೆಯುತ್ತೆ ತನಿಖೆ ಕುರ್ಚಿ ಮೇಲೆ ಯಾವುದೇ ಆಸೆ ಇಲ್ದಿದ್ರೆ ಇಷ್ಟೊಂದು ರಾಜೀನಾಮೆ ಕೊಡಬೇಕಿತ್ತು ಇದೆಲ್ಲ ಆದ ರಾಜೀನಾಮೆ ಕೊಟ್ಬಿಡ್ಬೇಕಾಯ್ತು ಸಿದ್ದರಾಮಯ್ಯನ ಇಳಿಸ್ಬೋದೇ ಹೊರತು ಕಾಂಗ್ರೆಸ್ಸೇ ಗೌರ್ಮೆಂಟ್ ಇಳಿಯಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದೇ ಇರುತ್ತೆ ನೂರು ಮೂವತ್ತಾರು ಸೀಟ್ ಅವ್ರು ಐದು ವರ್ಷ ಯಾರು ಅಲ್ಲಾಡೋಕ್ಕಾಗಲ್ಲ ಅದು ಬಿಜೆಪಿ ಅನ್ಕೊಂಡಿದ್ರೆ ಅವರಷ್ಟು ಮೂರ್ಖರು ಯಾರು ಸರ್ ವಿಜೇಂದ್ರ ಅವ್ರು ಹೇಳಿದ್ದಾರೆ ಸಿ ಎಂ ಸಿದ್ದರಾಮಯ್ಯನವರು ಹಬ್ಬ ಆದಮೇಲೆ ರಾಜೀನಾಮೆ ಕೊಡ್ತಾರೆ ಅಂತ ನಿಮ್ಗೆ ಏನು ಅನ್ಸುತ್ತೆ ಇದ್ರ ಬಗ್ಗೆ ಅದು ಎಲ್ಲ ಊಹಾಪೋಹಗಳೇ ನಡೀತಾ ಇದೆ ಸಿದ್ದರಾಮಯ್ಯ ಅವರು ಇಷ್ಟೊತ್ತಿಗೆ ರಾಜೀನಾಮೆ ಕೊಡ್ತಾರೆ ಅಂತ ಸುಮಾರು ಜನಗಳು ನಂಬಿದರು ಅದೇನಾಗಿದೆ ಅಂದರೆ ಎಫ್ ಐ ಆರ್ಗಳು ಮಾಡಿದರೆ ಎಫ್ ಐ ಆರ್ಗಳು ಒಬ್ರಿಗೊಬ್ರು ಎಫ್ ಐ ಆರ್ಗಳು ಹಾಕೊತ ಇದ್ದಾರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನೋಡಿದ್ರೆ ಇವತ್ತು ಒಬ್ರಿಗೊಬ್ರು ಈ ಕೊನೆಗೆ ನಿರ್ಮಲಾ ಸೀತಾರಾಮನ್ ಆದಿಯಾಗಿ ಎಲ್ಲರಿಗೂ ಎಫ್ ಐ ಆರ್ಗಳು ಹಾಕ್ಕೊಂಡ್ರು ಸೊ ಅದು ಎಷ್ಟರ ಎಷ್ಟರಲ್ಲಿ ನಿಜಾಂಶ ಇದೆ ಎಷ್ಟರಲ್ಲಿ ನಿಜಾಂಶ ಐತಿ ಯಾರಿಗೂ ಗೊತ್ತಿಲ್ಲ ಸಿದ್ದರಾಮಯ್ಯದಲ್ಲೂ ಇವಾಗ ಅದೇ ಆಗ್ತಾ ಇದೆ ಪ್ರತಿ ಬಾರಿ ಒಂದೊಂದು ಸ್ನೇಹಮಯಿ ಕೃ ಕೃಷ್ಣ ಅಲ್ಲ ಅವರು ಒಂದೊಂದು ಒಂದೊಂದು ಕಂಪ್ಲೇಂಟ್ ಮಾಡ್ತಾಯಿದ್ದಾರೆ ಅದಕ್ಕೆ ಎಷ್ಟು ಪುರಾವೆ ಇದೆ ಏನಿದೆ ಅಂತ ಅದು ಕೋರ್ಟ್ಗೆ ಹೋದ್ಮೇಲೆ ಗೊತ್ತಾಗೋದು ಈಗ ಆ್ಯಸ್ ಆಫ್ ನೌ ಗವರ್ನರ್ ಪ್ರಾಸಿಕ್ಯೂಷನ್ ಆರ್ಡರ್ ಮೇಲೆ ಅವ್ರಿಗೆ ಹೈಕೋರ್ಟಲ್ಲಿ ಹಿನ್ನಡೆ ಆಗಿ ಬಂದಿದೆ ಲೋಕಾಯುಕ್ತ ಆ ಲೋಕಾಯುಕ್ತ ಬಂದು ಅಲ್ಟಿಮೇಟ್ಲಿ ಸಿ ಎಮ್ ಕೆಳಗಡೆನೇ ಬರೋದು ಸೊ ಅದು ಎಷ್ಟು ನ್ಯಾಯಬದ್ಧವಾಗಿ ನಡೆಯುತ್ತೆ ತನಿಖೆ ಎಷ್ಟು ನ್ಯಾಯಬದ್ಧವಾಗಿ ಅವರು ಮುಖ್ಯಮಂತ್ರಿನ ಕ್ವಶನ್ಗಳು ಹಾಕಿ ಎದುರಿಸ್ಬೋದು ಅಂತ ಅದು ಯಾರಿಗೂ ಗೊತ್ತಿಲ್ಲದರೋ ವಿಚಾರ ಲೋಕಾಯುಕ್ತ ಇದುವರೆಗೂ ಹೆಸರು ಮಾಡಿತ್ತು ಸ ಎಸ್ಪೆಷಲಿ ಸಂತೋಷ ಅಗ್ಡೆ ಇರೋ ಟೈಮಲ್ಲಿ ಈಗ ಅದರ ಬಗ್ಗೆ ಅಷ್ಟು ನಮಗೆ ಎಲ್ಲೂ ಸುದ್ದಿ ಇರಲಿಲ್ಲ ಈ ಒಂದು ಸುದ್ದಿಯಿಂದ ಲೋಕಾಯುಕ್ತಾಗೆ ಹೈಕೋರ್ಟ್ ಅವ್ರು ಮಾಡಿರೋದ್ರಿಂದ ಹೋಗಿದೆ ಸೊ ಜನರಲ್ಲಿ ಒಳ್ಳೆಯ ಸಿ ಎಮ್ಮು ನ್ಯಾಯವನ್ನು ಎದುರಿಸೋರಂಥ ಆಗಿದ್ರೆ ಅವರಿಗೆ ಕುರ್ಚಿ ಮೇಲೆ ಯಾವುದೇ ಆಸೆ ಇಲ್ಲದಿದ್ದರೆ ಇಷ್ಟದು ರಾಜೀನಾಮೆ ಕೊಡಬೇಕಿತ್ತು ಇದೆಲ್ಲ ಆದಮೇಲೆ ರಾಜೀನಾಮೆ ಕೊಟ್ಬಿಡ್ಬೇಕಾಯ್ತು ಕೊಟ್ಬಿಟ್ಟು ಅದೇನಾಗುತ್ತೋ ಆಗಲಿ ನಾನು ಕ್ಲೀನ್ ಆದಮೇಲೆ ವಾಪಸ್ ಬರ್ತೀನಿ ಹೆಂಗಿದ್ರು ಕಾಂಗ್ರೆಸ್ಸೈ ನೂರು ಮೂವತ್ತಾರು ಸೀಟ್ ಇದೆ ಅವ್ರಿಗೆ ಅಲ್ಲಾಡ್ಸೋಕ್ಕೆ ಯಾರಿಗೂ ಆಗೋಲ್ಲ ಐದು ವರ್ಷ ಅಂತೂ ಯಾರೂ ಅಲ್ಲಾಡ್ಸೋಕ್ಕಾಗಲ್ಲ ಸಿದ್ದರಾಮಯ್ಯನ ಇಳಿಸ್ಬೋದೇ ಹೊರತು ಕಾಂಗ್ರೆಸ್ಸೇ ಗೌರ್ಮೆಂಟ್ ಇಳಿಯಲ್ಲ ಕಾಂಗ್ರೆಸ್ಸೇ ಗೌರ್ಮೆಂಟ್ ಇದ್ದೇ ಇರುತ್ತೆ ಇವತ್ತು ಡಿ ಕೆ ಶಿವಕುಮಾರೋ ಇಲ್ಲ ಜಾರಕಿಹೊಳಿನೋ ಅಥವಾ ಇನ್ಯಾರೋ ಹಿಂದುಳಿದವರ್ದವ್ರು ಅಂತ ಏನಾದ್ರು ಮಾತಾಡ್ತಾ ಇದ್ದಾರೆ ಯಾರು ಬೇಕಾದ್ರೆ ಆಗ್ಬೋದು ಆದರೆ ಕಾಂಗ್ರೆಸ್ಸೇ ಗೌರ್ಮೆಂಟ್ ಬೀಳಲ್ಲ ಅದು ಬಿ ಜೆ ಪಿಯವರು ಅದು ಅನ್ ಅನ್ ಅಂದ್ಕೊಂಡಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಬಟ್ ಅದು ಅಂದ್ಕೊಂಡಿದ್ರೆ ಅವರಷ್ಟು ಮೂಲಕ ಯಾರಿಲ್ಲ ಏನಿದ್ರು ಸಿದ್ದರಾಮಯ್ಯ ಹಿನ್ನಡೆ ಮಾಡ್ಬೋದು ಅವರ ಏನಂತಾರೆ ಅವರ ರಾಜಕೀಯ ಜೀವನದಲ್ಲಿ ಕಪ್ಚುಕ್ಕೆ ಅಂತ ಏನಾಗಿದೆ ಇದು ಆಗಿದೆ ಮತ್ತು ಸೈಟ್ ಕೊಟ್ಟಿರೋದು ಒಂಥರ ಹಿನ್ನಡೆನೇ ಅವರಿಗೆ ಯಾಕಂದರೆ ಯಾವಾಗಲೂ ಮುಂಚೆನೇ ಕೊಟ್ಬಿಟ್ಟಿದ್ರೆ ಒಳ್ಳೆ ಮರ್ಯಾದೆ ಬಂದಿರೋದು ಇದೆಲ್ಲ ಹಿನ್ನಡೆ ಆದಮೇಲೆ ಸೈಟ್ ಕೊಟ್ಟಿರೋದು ಅವ್ರಿಗೆ ಯಾವತ್ತಿದ್ರೂ ಅದೊಂಥರ ಕಪ್ಚುಕ್ಕೆನೇ ಸೊ ಅದರಿಂದ ಕೊಡ್ತಾರೆ ಅಂತ ನನಗೇನು ಅನಿಸಲ್ಲ ತುಂಬ ಇನ್ನೂ ಮೇಲಂತಕ್ಕೆ ಹೋಗಬೇಕು ತನಿಖೆ ಮೇಲಂತಕ್ಕೆ ಹೋಗಿ ಇ ಡಿ ಅವ್ರು ಬಂದು ಇ ಡಿ ಅವ್ರೇನಾದ್ರೂ ಇಕ್ಕಟ್ಟಿಗೆ ಸಿಕ್ಕ ಹಾಕಿದ್ರೆ ಸ್ವಲ್ಪ ಚಾನ್ಸ್ ಇದೆ ಹೊರತು ಇವರು ಅವ್ರು ಹೇಳ್ಕೆ ಕೊಟ್ಟರು ಇವರು ಹೇಳ್ಕೊಟ್ಟರು ಅಂತ ಅವ್ರು ಕೊಡೋದಿಲ್ಲ ಇದಕ್ಕೆ ಕೊಡೋದರೆ ಎಷ್ಟೊತ್ತು ಕಾಲೇಲೆ ಕೊಟ್ಬಿಡ್ಬೇಕಾಗಿತ್ತು ಸರಿ ಅದೇ ಮೂಢ ಹಗರಣದಲ್ಲಿ ಬಂದು ಒಂದು ಅಂದರೆ ದಿನನಿತ್ಯ ಪ್ರತಿನಿತ್ಯ ಒಂದೊಂದು ಹಾಡಾಗ್ತದೆ ಅಂದರೆ ಒಬ್ಬೊಬ್ಬರೇ ಹಾಡಾಗ್ತಿದ್ದ ರಾಜಕೀಯ ವ್ಯಕ್ತಿಗಳೇನೆ ಸರಿ ಅನಿಸುತ್ತೆ ಇದ್ರ ಬಗ್ಗೆ ಇಲ್ಲ ಅದೇನೇ ಈ ಫಸ್ಟು ಒಂದು ಹಗರಣ ಬಂತು ಇವಾಗ ಅದು ಇದು ಅಂತ ಹೇಳ್ತಾ ಇದಾರೆ ಹೆಲಿಕಾಪ್ಟ್ರಲ್ಲಿ ಬಂದು ತಗೊಂಡ್ರು ಅಂತ ಹೇಳ್ತಾ ಇದ್ದಾರೆ ಅದು ಯಾವುದಕ್ಕೆ ಎಷ್ಟು ಪುರಾವೆ ಇಲ್ಲ ಬಟ್ ನಾನು ಹೇಳ್ತಾ ಇರೋದು ಇವು ಇಷ್ಟೆಲ್ಲ ಪುರಾವೆ ಇದ್ದರೆ ಇಷ್ಟು ದಿನ ಯಾವುದಕ್ಕೆ ಕಾಯ್ತಾಯಿದ್ರು ಇವರು ಅಂತ ಅಥವಾ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗೋದಕ್ಕೆ ಕಾಯ್ತಾಯಿದ್ರು ಏನೋ ಅದು ಗೊತ್ತಿಲ್ಲ ಆದರೆ ಇದೆಲ್ಲ ಕೋರ್ಟಲ್ಲಿ ಇನ್ನೂ ಬಂದು ಅದಕ್ಕೆ ಒಂದು ಕುಲಂಕುಷವಾದ ದಾಖಲೆಗಳು ಸಿಕ್ಕಿದ್ರೇ ಅದ್ರ ಮೇಲೆ ನಂಬಿಕೆ ಬರುತ್ತೆ ಇಲ್ಲದಿದ್ರೆ ಇದು ಬರೀ ಕಂಪ್ಲೇಂಟ್ ಕೊಡೋದು ಅವ್ರ ಕಂಪ್ಲೇಂಟ್ ಕೊಡೋದು ಇವ್ರು ಎಫ್ ಐ ಆರ್ ಹಾಕೋದು ಅದೇ ನಡೀತಾ ಇದೆ ಯಾವುದಕ್ಕೊಂದು ಸ್ಪಷ್ಟ ಪುರಾವೆ ಸಿಕ್ಕದಂಗಿಲ್ಲ ಏನಂದರೆ ಹದಿನಾಲ್ಕಕ್ಕೆ ಹದಿನಾಲ್ಕು ಸೈಟು ಸಿದ್ದರಾಮಯ್ಯ ಕೊಟ್ಟಿರೋದು ಬಂದು ಸ್ವಲ್ಪ ಅನುಮಾನಕ್ಕೆ ಎಡೆ ಕೊಟ್ಟಿದೆ ಹೊರ್ತು ಅವ್ರು ಮುಂಚೆನೇ ಕೊಟ್ಟಿದ್ದಾರೆ ನಾನು ಹೇಳಿದಂಗೆ ಮುಂಚೆನೇ ಕೊಟ್ಬಿಟ್ಟಿದ್ರೆ ಒಳ್ಳೆಯ ಹೆಸರು ಇರೋದು ಅವ್ರು ಹಿಂದುಗಡೆ ಆದಮೇಲೆ ಕೊಟ್ಟಿರೋದು ಅದು ಸ್ವಲ್ಪ ಟೈಮಿಂಗ್ ಸರಿ ಹೋಗಲಿಲ್ಲ ಬಟ್ ಆದರೂ ಯಾವುದೂ ಪುರಾವೆ ಸಿಗೋ ಸಿಗೋ ತನಕ ಯಾವುದು ನಂಬಕ್ಕಾಗಲ್ಲ ಯಾಕಂದರೆ ರಾಜಕೀಯ ದ್ವೇಷವಾಗಿ ನಡೀತಾ ಇದೆ ಹೊರತು ಒಂದು ಜನರಿಗೆ ಹಿತಾಸಕ್ತಿ ಕಾಪಾಡೋ ಯಾವ ಕೆಲಸಗಳು ಆಗ್ತಾ ಇಲ್ಲ ಅಷ್ಟಂತೂ ನಿಜ ವಿಪಕ್ಷದವರು ವಿಪಕ್ಷ ಒಂದು ಎದುರುಕೊಂಡು ಕೊಟ್ಟರು ತಪ್ಪಿದೆ ಅದಕ್ಕೆ ಸೈಟ್ ವಾಪಸ್ ಕೊಟ್ಟರು ಅಂತ ಹೇಳ್ತಾರಲ್ವಾ ಅದು ನಿಜ ಅಂತ ಅನ್ಸುತ್ತಾ ನಿಮಗೆ ಭಾಗಶಃ ನಿಜ ಇರ್ಬೋದು ಯಾಕಂದರೆ ಹಿನ್ನಡೆ ಆದ್ಮೇಲೆ ಕೊಟ್ಟಿರೋದ್ರಿಂದ ಮತ್ತೆ ಈಡಿಗೆಲ್ಲ ಹೋಯಿತು ಅದು ಆದ್ರೆ ಆದ್ದರಿಂದ ಸ್ವಲ್ಪ ಅವ್ರಿಗೆ ಅದ್ರ ಬಗ್ಗೆ ಅಂತೂ ಇದಿದೆ ಏನಂತಾರೆ ಕನ್ಸರ್ನ್ ಇಲ್ಲಿದೆ ಏನಾಗ್ಬೋದು ಅಥವಾ ಅವ್ರಿಗೆ ಗೊತ್ತಿಲ್ಲದೆ ಇವಾಗ ಅವ್ರ ರಾಜ್ ಅವರ ಸರ್ಕಾರ ಇದ್ದಾಗ ಅವ್ರ ಹಿಂದೆ ಗೊತ್ತಿಲ್ಲದೆ ಆಗಿದ್ರು ತಲೆಗೆ ಇವ್ರಿಗೆ ಬರೋದು ಇವರು ಕೈ ಡೈರೆಕ್ಟ್ ಆಗಿಲ್ಲದರು ಇವ್ರಿಗೆ ಬರುತ್ತೆ ಇವ್ರು ಮಾಡಿದ್ರು ಇವ್ರಿಗೆ ಬರುತ್ತೆ ಸೊ ಅದರಿಂದ ಇರ್ಬೋದು ಹೆದರಿಕೆ ಅಂತೂ ಇದೆ ಸ್ವಲ್ಪ ಇದೆ ಇಫ್ ಇನ್ ಕೇಸ್ ಸಿ ಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ನೆಕ್ಸ್ಟ್ ಸಿ ಯಾರು ಯಾರಾಗ್ಬೋದು ಅಂತ ಅನಿಸುತ್ತೆ ಈಗಿರೋ ಪ್ರಕಾರ ಅವರು ನೂರು ಮೂವತ್ತಾರು ಸೀಟಲ್ಲಿ ಗೆದ್ದಾಗ ಮುಖ್ಯಮಂತ್ರಿ ಆಗೋದಕ್ಕೆ ಯಾವಾಗ ಒಂದು ವಾರ ತನಕ ಎಳಿತೋ ಅದರಲ್ಲಿ ಮೇಯ್ನ್ ಇದ್ದಿದ್ದೆ ಡಿ ಕೆ ಶಿ ಸಿದ್ದರಾಮಯ್ಯ ಸೊ ಡಿ ಕೆ ಶಿ ಅವರಿಗೆ ಜಾಸ್ತಿ ಚಾನ್ಸ್ ಇದೆ ಅವ್ರು ಬಿಟ್ಟರೆ ಅವ್ರಿಗೆ ಜಾಸ್ತಿ ಚಾನ್ಸ್ ಇದೆ ಅವ್ರಷ್ಟು ಈಜೆ ಬಿಟ್ಕೊಳ್ಳಲ್ಲ ಬಟ್ ಅದೇ ಹೇಳ್ದಂಗೆ ಬಿ ಜೆ ಪಿಯವ್ರು ಸರ್ಕಾರ ಬೆಳೀತಾರೆ ಅಂತ ಸುಳ್ಳು ನೂರು ಮೂವತ್ತಾರು ಸೀಟ್ ಅವ್ರು ಐದು ವರ್ಷ ಯಾರು ಅಲ್ಲ ಅದು ಬಿ ಜೆ ಪಿ ಅಂದ್ಕೊಂಡಿದ್ರೆ ಅಂದ್ಕೊಂಡಿದ್ರು ಅವರಷ್ಟು ಮೂರ್ಖ ಯಾರಿಲ್ಲ ಬಟ್ ಅವ್ರಿಗೂ ಗೊತ್ತು ಬಟ್ ಎಷ್ಟಾಗತ್ತೋ ಅಷ್ಟು ಒಂದು ಶೇಕ್ ಮಾಡಬೇಕಲ್ಲ ಅದನ್ನು ಮಾಡ್ತಾ ಇದ್ದಾರೆ ನಿರೋಧ ಪಕ್ಷದಾಗ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಬಟ್ ಅದಂತೂ ನಿಜ ಡಿ ಕೆ ಶಿಗೆ ಒಳ್ಳೆ ಚಾನ್ಸ್ ಇದೆ ಯಾಕಂದರೆ ಅವರು ಕೆಲವ್ರು ಹೇಳ್ತಾರೆ ಅಮೇರಿಕಾದಲ್ಲಿ ಹೋಗಿ ರಾಹುಲ್ ಗಾಂಧಿನ ಮೀಟ್ ಮಾಡಿದ್ದೆ ಈ ಒಂದು ಹಿನ್ನೆಲೆ ಹಿನ್ನೆಲೆ ಇತ್ತು ಅಂತ ಹೇಳ್ತಾರೆ ಕೆಲವರು ನಮಗೆ ಗೊತ್ತಿಲ್ಲ ಬಟ್ ಡಿ ಕೆ ಶಿಗಂತೂ ಜಾಸ್ತಿ ಚಾನ್ಸ್ ಇದೆ ಅವರೇ ಆದರೆ ಸ್ವಲ್ಪ ಅವ್ರಿಗೆ ಲೀಡರ್ಶಿಪ್ ಚೆನ್ನಾಗಿದೆ ಜನಗಳನ್ನ ಹೆಂಗೆ ಹೋಲೈಸ್ಬೇಕು ಅಂತನೂ ಗೊತ್ತು ಬ್ಯಾಲೆನ್ಸ್ ಇದೆ ಸಿದ್ದರಾಮಯ್ಯವರು ನೇರ ನೋಡಿ ಡಿ ಕೆ ಶಿ ಅವರು ಹಂಗಲ್ಲ ಅವ್ರಿಗೆ ಗೊತ್ತು ಎಲ್ಲಿ ಯಾವಾಗ ಏನು ಮಾತಾಡಬೇಕು ಅಂತ ಸೊ ಅದರಿಂದ ಅವ್ರಿಗೂ ಚಾನ್ಸ್ ಇದೆ ನೆಕ್ಸ್ಟ್ ಅವರೇ ಅಂತ ಹೇಳ್ಬೋದು ನನ್ನ ಪ್ರಕಾರ ಆಯಿತು ಅಂದರೆ ಕರ್ನಾಟಕ